ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಆದಂಥ ಶ್ರೀ ಮಧು ಬಂಗಾರಪ್ಪ ಅವರೇ, ಯುವ ನಿಧಿ ಕಾರ್ಯಕ್ರಮ ಇವತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ನಡೀತಾ ಇದೆ. ಅದರ ಉಸ್ತುವಾರಿಯನ್ನ ಮಾಡ್ತಾ ಇರತಕ್ಕಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರೇ, ಹಿರಿಯ ಸಚಿವರಾದಂತ ಕೆಜೆ ಜಾರ್ಜ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂತ ಸುಧಾಕರ್ ಅವರೇ, ಯುವಜನ ಮತ್ತು ಕ್ರೀಡೆ ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರಾದಂತ ನಾಗೇಂದ್ರ ಅವರೇ, ಮೀನುಗಾರಿಕೆ ಮತ್ತು ಬಂದರು ಸಚಿವರಾದಂತ ಶ್ರೀ ಮಂಕಾಳ್ ವೈದ್ಯ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ಅವರೇ, ಶಿವಮೊಗ್ಗ ಲೋಕಸಭಾ ಸದಸ್ಯರಾದಂತ ಶ್ರೀ ವಿವೈ ರಾಘವೇಂದ್ರ ಅವರೇ, ಶಾಸಕರುಗಳಾದಂತ ಸಂಗಮೇಶ್ ಅವರೇ, ಬೇಳೂರು ಗೋಪಾಲಕೃಷ್ಣ ಅವರೇ, ಭೀಮಣ್ಣ ನಾಯಕ್ ಅವರೇ, ಶ್ರೀ ತಮ್ಮಯ್ಯ ಅವರೇ, ರಾಜೇಗೌಡ ಅವರೇ, ಶಾಂತನಗೌಡ ಅವರೇ, ಶ್ರೀಮತಿ ಶಾರದಾ ಪೂರ್ಲಾ ನಾಯಕ್ ಅವರೇ, ತರೀಕೆರೆ ಶ್ರೀನಿವಾಸ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತ ಗೋವಿಂದರಾಜು ಅವರೇ, ಮೇಲ್ಮನೆಯ ಸದಸ್ಯರಾದಂತ ಶ್ರೀ ಅರುಣ್ ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಯುವಕ ಯುವತಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಶಿವಮೊಗ್ಗದಲ್ಲಿ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಯುವ ನಿಧಿ
ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಎದುರುಗಡೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಿಸಿಸಿ ಅಧ್ಯಕ್ಷರು ಮತ್ತೆ ಸುರ್ಜೇವಾಲಾ ಅವರು, ಚುನಾವಣೆಗಿಂತ ಪೂರ್ವದಲ್ಲಿ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು. ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು: ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ. ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. ನಾವು ಮ್ಯಾನಿಫೆಸ್ಟೋನಲ್ಲಿ ಇರತಕ್ಕಂಥ ಎಲ್ಲ ವಾಗ್ದಾನಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿರಲಿಲ್ಲ. ಆದರೆ ಈ ಐದು ಪ್ರಮುಖ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿಗೆ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದು. ಕಾರಣ ಯಾಕಪ್ಪ ಅಂತಂದ್ರೆ, ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ, ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಬಡವರಿದ್ದಾರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು, ಅವರ ಕೊಳ್ಕೊಳ್ತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಇಲ್ಲೇ ಹೋದರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಇಂತಹ ಬೆಲೆ ಏರಿಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೊಂಡುಕೊಳ್ಳತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು. ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ, ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು. ಇವತ್ತು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ ಅಂತ ಎಂಬೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದೆ. ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ. ಬಹಳ ಜನ ಯುವನಿಧಿ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಾವು ಭರವಸೆಯನ್ನು ಕೊಡುವಾಗಲೇ ಏನಂತ ಹೇಳಿದ್ದು ಅಂತಂದ್ರೆ, 2022-23 ಸಾಲಿನಲ್ಲಿ ಪಾಸ್ ಮಾಡಿದಂತಹ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು 180 ದಿನ ತುಂಬಿದ ಮೇಲೆ ಅವರಿಗೆ 2 ವರ್ಷಗಳ ಅವಧಿಗೆ ಡಿಗ್ರಿ ಹೋಲ್ಡರ್ಸ್ಗೆ ನಿರುದ್ಯೋಗಿ 6 ತಿಂಗಳಲ್ಲಿ ಕೆಲಸ ಸಿಕ್ಕಿದೆ ಹೋದ್ರೆ ಅಂಥವರಿಗೆ, ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು ತಿಂಗಳಿಗೆ ಇದನ್ನ ನಾವು ಈ ನಿರುದ್ಯೋಗಿ ಭತ್ಯವನ್ನ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ 20 ಅಧಿಕಾರಕ್ಕೆ ಬಂದದ್ದು ನಾವು
ಬಂದ ತಕ್ಷಣನೇ ನಾನು ಡಿ ಕೆ ಶಿವಕುಮಾರ್ ಇನ್ನೂ 8 ಜನ ಹಿರಿಯ ಸದಸ್ಯರುಗಳು ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧದ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ 5 ಗ್ಯಾರಂಟಿಗಳನ್ನು ತೀರ್ಮಾನ ಮಾಡಿ ಆದೇಶವನ್ನ ಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೇರವಾಗಿ ಬಂದು ನಾವು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜೂನ್ 11ರಿಂದ ಇವತ್ತವರೆಗೆ 130 ಕೋಟಿ 28 ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. ಮಾಡಿದ್ದ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. 130 ಲಕ್ಷ ಅಲ್ಲ, 130 ಕೋಟಿ 28 ಲಕ್ಷ ಮೊನ್ನೆವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಯಾವ ಕಾಲದಲ್ಲೂ ಕೂಡ ಹೆಣ್ಣುಮಕ್ಕಳು ಸಮಾಜದಲ್ಲಿ 100ಕ್ಕೆ 50% ಇದ್ದಾರೆ. ಈ 50% ಜನ ಕೆಲಸಕ್ಕೆ ಹೋಗ್ಬೇಕು, ಆಫೀಸ್ಗಳಿಗೂ ಹೋಗ್ಬೇಕು, ಶಾಲೆಗಳಿಗೂ ಹೋಗ್ಬೇಕು, ಬೇರೆ ದೇವಸ್ಥಾನಗಳಿಗೂ ಹೋಗ್ಬೇಕು, ಪ್ರವಾಸೋದ್ಯಮ ಸ್ಥಳಗಳಿಗೂ ಹೋಗ್ಬೇಕು. ಅವ್ರಿಗೋಸ್ಕರ ಕುಕ್ಕಟಿಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಅದು ಮೊದಲನೇ ಗ್ಯಾರಂಟಿ ಜೂನ್ 11ರಂದು. ಇವತ್ತು ಕಂಟಿನ್ಯೂಸ್ ನಡೀತಾ ಇದೆ. ಅದಾದ್ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಅದನ್ನು ಜಾರಿಗೆ ಕೊಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಇಲ್ಲೇ ಕೆಜೆ ಜಾರ್ಜ್ ಅವರು ಇದ್ದಾರೆ, ಅಲ್ಲಿ ಜಾರಿಗೆ ಕೊಟ್ಟು ಇವತ್ತಿನವರಿಗೆ 1 ಕೋಟಿ 65 ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ವರೆಗೆ ಫ್ರೀಯಾಗಿ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಒಂದು ಕೋಟಿ ಅರವತ್ತೈದು ಲಕ್ಷ ಕುಟುಂಬಗಳು ಕಟ್ಟಬೇಕಾಗಿಲ್ಲ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ಅದರಲ್ಲೂ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ನಾನು ಹೇಳಿದ್ದು 5 ಕೆಜಿ ಜೊತೆಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಥವಾ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅಕ್ಕಿ ಸಿಕ್ಕಲಿಲ್ಲ, ಮಾರುಕಟ್ಟೆಯಲ್ಲೂ ಸಿಕ್ಕಲಿಲ್ಲ, ಕೇಂದ್ರ ಸರ್ಕಾರನು ಕೊಡಲಿಲ್ಲ. ಆಗ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಯಾರ್ಯಾರಿಗೆ ಬಿಪಿಎಲ್ ಕಾರ್ಡ್ ಓಡಲ್ತಿದ್ದಾರೆ ಅವರೆಲ್ಲರಿಗೂ ಕೂಡ 5 ಕೆಜಿ ಅಕ್ಕಿ ಬದಲಾಗಿ 170 ರೂಪಾಯಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದ್ದೇವೆ. ಇದು ಜಾರಿಯಲ್ಲಿದೆ. ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಡಿ ಕೆ ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು 1 ಕೋಟಿ 17 ಲಕ್ಷ
ಮಹಿಳಾ ಯಜಮಾನಿಗೆ, ಕುಟುಂಬದ ಯಜಮಾನಿಯರಿಗೆ 1,18,00,000. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಯಾವನಾದ್ರು ಕೊಟ್ಟಿದ್ರ? ಯಾವನಾದ್ರು ಕೊಟ್ಟಿದ್ರೇನ್ರಿ? ಕೊಟ್ಟಿರ್ಲಿಲ್ಲ. 2,000 ರೂಪಾಯಿ ತಿಂಗಳಿಗೆ. ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. 2 ವರ್ಷದವರೆಗೆ ಕೊಡ್ತೇವೆ. ಜೊತೆಗೆ ಅವರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಶರಣ್ ಪ್ರಕಾಶ್, ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಜೊತೆಗೆ ಉದ್ಯೋಗ ಮೇಳವನ್ನೂ ಕೂಡ ಏರ್ಪಾಡು ಮಾಡ್ತೇವೆ. ಉದ್ಯೋಗ ಇಲ್ಲಿ ಸಿಗಬೇಕು, ನಾಡಿನಲ್ಲಿ ಸಿಗಬೇಕು, ದೇಶದಲ್ಲಿ ಸಿಗಬೇಕು, ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಸಿಗಬೇಕಾಗ್ತದೆ. ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವಕ ಯುವತಿಯರಿಗೆ ಕೊಡ್ತೇವೆ ಘಟನೆಯಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಮ್ಮಲ್ಲಿ ಒಂದು, ನಾನು ಮುಖ್ಯಮಂತ್ರಿ ಆಗಿರುವಾಗ ಇದ್ದೆ, ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನು ಪ್ರಾರಂಭ ಮಾಡಿದೆ. ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವು ಇದ್ದೀರಲ್ಲಮ್ಮ ಸಂದೀಪ್ ಕುಮಾರ, ನೀವೇನಾಗಿರೋ ಸೆಕ್ರೆಟರಿನ ಪ್ಲಾನಿಂಗ್ ನಲ್ಲಿ ಇದ್ದೀರಿ. ಪ್ರಾರಂಭ ಮಾಡಿದೆ. ಅದರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ನವರು ಪರಿಣಿತರಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡುತ್ತೇವೆ. ಅವರು ಎಷ್ಟು ದಿನ ಕೊಡಬೇಕು, ಎಷ್ಟು ತಿಂಗಳು ಕೊಡಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ತೀರ್ಮಾನ ಮಾಡುತ್ತಾರೆ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂಥ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನು ಕೊಡುತ್ತೇವೆ. ಆಗ್ಬೋದಾ? ಆಗ್ಬೋದಾ? ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ. ಉದ್ದೇಶ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು. ಯುವಕ ಯುವತಿಯರಿಗೆ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಬೇಕು. ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರು ಭ್ರಮನಿವೇಶನ ಆಗಬಾರದು. ಅಂತವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಯಾಕಂತಂದ್ರೆ ಇವತ್ತು ಯಾಕೆ ಇವತ್ತೇ ನಾವು ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ, ಇವತ್ತು ವಿವೇಕಾನಂದರವರ ಜನ್ಮದಿನ. ಅವರು ಹುಟ್ಟಿದ್ದು 1863 ಜನವರಿ 12 1863. ಅದರಿಂದ ಇವತ್ತೇ ಜನವರಿ 12 ಯುವ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಹೆಸರಿನಲ್ಲಿ ಅವರ ಜನ್ಮದಿನವನ್ನ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನವೇ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿಗೆ ಕೊಡಬೇಕು ಅಂತೇಳಿ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತರಿಗೆ 70,000 ಜನ ಯುವಕ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. 70,000 ಜನ ಯುವಕ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ 4,00,000 ಸುಮಾರು 20,000 2022-23 ಪಾಸ್ ಮಾಡಿರ್ತಕ್ಕಂಥ ಯುವಕ ಯುವತಿಯರಿದ್ದಾರೆ. 4,20,000 ಯುವಕ ಯುವತಿಯರಿದ್ದಾರೆ. ಅದರಲ್ಲಿ 3,96,000 ಗ್ರಾಜ್ಯುಯೇಟ್ಸ್ಗಳು. ಉಳಿದವರು ಸುಮಾರು 18,000 ಅಂತ ಅನಿಸುತ್ತೆ. 18,000 ಡಿಪ್ಲೊಮಾ ಹೋಲ್ಡರ್ಸ್. ಅವರೆಲ್ಲರಿಗೂ ಕೂಡ ಯಾರ್ಯಾರು ನೋಂದಾಯಿಸಿಕೊಳ್ತಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಯುವ ನಿಧಿಯನ್ನು ಕೊಡ್ತದೆ. ಅವರಿಗೆ ಮಾಸಾಸನವನ್ನು ತಿಂಗಳಿಗೆ
ನಿರುದ್ಯೋಗಿ ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500, 2 ವರ್ಷದ ಅವಧಿಗೆ ಕೊಡುತ್ತೇವೆ. ಒಂದು ವೇಳೆ ಅವರು 2 ವರ್ಷದೊಳಗಡೆ ಉದ್ಯೋಗ ಸಿಕ್ಕಿದ್ರೆ, ಸರ್ಕಾರಿ ಸೇವೆ ಇರಬಹುದು, ಖಾಸಗಿ ಸೇವೆ ಇರಬಹುದು, ಸ್ವಯಂ ಉದ್ಯೋಗ ಮಾಡಿಕೊಳ್ತಕ್ಕಂಥದ್ದಿರಬಹುದು, ಇದಾದ್ರೆ ಈ ಯುವನಿಧಿ ಭತ್ಯವನ್ನ ನಿಲ್ಲಿಸುತ್ತೇವೆ. ಯಾಕಂದ್ರೆ ಸ್ಪಷ್ಟವಾಗಿರಬೇಕು, ಯುವಕರಿಗೆ ಯುವತಿಯರಿಗೆ ಸ್ಪಷ್ಟ ಮಾಹಿತಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಕ್ಲಾರಿಫೈಯಿಂಗ್, ಸ್ಪಷ್ಟವಾಗಿ ಹೋಗಬೇಕು. ಇದೆಲ್ಲ ಯುವಕ ಯುವತಿಯರಿಗೆ ಗೊತ್ತಾಗಬೇಕು. ನಾನು ಯುವಕ ಯುವತಿಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಆದಷ್ಟು ಜಾಗ್ರತೆ ನೋಂದಾಯಿಸಿಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ, ಮತ್ತೆ ನಿಮ್ಮ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ, ನಾವು ಟ್ರೈನಿಂಗ್ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಎಲ್ಲ ರಾಜ್ಯದ ಯುವಕ ಯುವತಿಯರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ಎಲ್ಲ ಯುವಕ ಯುವತಿಯರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ವಿವೇಕಾನಂದರವರು ಹೇಳಿದ್ರು, ಹೇಳಿ ಎದ್ದೇಳಿ, ಗುರಿ ಮುಟ್ಟವರಿಗೆ ನಿಲ್ಲಬೇಡಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟವರಿಗೆ ನಿಲ್ಲಬೇಡಿ ಅಂತ ವಿವೇಕಾನಂದರು ಹೇಳಿದಂತ ಮಾತು ನನ್ನ ಮಾತಲ್ಲ. ಯಾವ ಸಮಾಜ ಹಸಿದವರಿಗೆ ಅನ್ನ ಕೊಡಲ್ಲ, ವಿವೇಕಾನಂದರವರು ಹೇಳದಂತ ಮಾತು. ಯಾವ ಸಮಾಜ ಹಸಿದವರಿಗೆ ಅನ್ನ ಕೊಡಲ್ಲ, ಅಂತ ಸಮಾಜದಲ್ಲಿ ಅಂತ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ಯಾರು ಹೇಳಿದ್ರು? ನಾನು ಹೇಳದಂತ ಮಾತಲ್ಲ, ಕುಲನಾಗಿ ವಿವೇಕಾನಂದ ಹೇಳದಂತ ಮಾತು. ಯಾವ ಧರ್ಮದಲ್ಲಿ ಅನ್ನ ಕೊಡಲ್ಲ, ಯಾವ ಸಮಾಜ ಅನ್ನ ಕೊಡಲ್ಲ ಹಸಿದವರಿಗೆ, ಅಂತ ಸಮಾಜದಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ. ಯಾರು ಹೇಳಿದ್ದು? ವಿವೇಕಾನಂದರಂತ ಸಂತ, ವಿವೇಕಾನಂದರಂತ ಸಂತ ಹೇಳಿದಂತ ಮಾತು. ವಿವೇಕಾನಂದರವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ರಾಜೀವ್ ಗಾಂಧಿಯವರ ಕಾಲದಲ್ಲಿ 1985 ಇಸವಿಯಲ್ಲಿ ಜಾರಿಯಾಯಿತು ರಾಜೀವ್ ಗಾಂಧಿಯವರು. ಯಾಕೆಂದ್ರೆ ರಾಜೀವ್ ಗಾಂಧಿಯವರಿಗೂ ಕೂಡ ಯುವಕರ ಬಗ್ಗೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇತ್ತು. ಹಾಗೇನೆ ವಿವೇಕಾನಂದರಿಗೂ ಕೂಡ ಯುವಕರ ಮೇಲೆ, ಯುವಕ ಶಕ್ತಿಯ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸ ಇಟ್ಟುಕೊಂಡಿದ್ರು. ಯುವಕರೇ ಯುವತಿಯರೇ ಈ ದೇಶದ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಯುವನಿಧಿ ಕಾರ್ಯಕ್ರಮವನ್ನು ವಿವೇಕಾನಂದರವರ ಜಯಂತಿ ದಿನದಂತೆ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಶಿವಮೊಗ್ಗದಲ್ಲಿ ಇದನ್ನು ಆಚರಣೆಗೆ ಕೊಟ್ಟಿದ್ದೇವೆ. ನಿರುದ್ಯೋಗ ಈ ದೇಶದಲ್ಲಿ ಬೆಳೀತಾ ಇದೆ. 2014-15 5.5% ಇತ್ತು ನಿರುದ್ಯೋಗದ, 5.5%. ಇವತ್ತು ಎಷ್ಟಿದೆ ಗೊತ್ತಾ ನಿರುದ್ಯೋಗ? 100 to 10.5. ಇವತ್ತು ನಿರುದ್ಯೋಗ ಬೆಳೆದಿದೆ. 5.5 to 10.5 ಏರಿದೆ. ನಿರುದ್ಯೋಗದ ಸಮಸ್ಯೆ ಬಗೆಹರಿಸಿಲ್ಲ, ಜಾಸ್ತಿ ಆಗ್ತಾ ಇದೆ. ಯುವಕರು ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಭ್ರಮನಿಸ್ತರ ಆಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯುವನಿಧಿ ಮಾಡಬೇಕು ಬೇಡ? ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪಕ್ಷ, ನಮ್ಮ ಸರ್ಕಾರ ಇದನ್ನ ತೀರ್ಮಾನ ಮಾಡಿ ಇವತ್ತು ಯುವನಿಧಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ರಾಜ್ಯದ 1,50,000 ಕುಟುಂಬಗಳು, ಒಂದಲ್ಲ ಒಂದು ಸುಮಾರು 5,000 to 6,000 ರೂಪಾಯಿ ಸರ್ಕಾರದಿಂದ ಪಡೀತಾ ಇದ್ದಾರೆ. 5,000 to 6,000 ರೂಪಾಯಿ ಸರ್ಕಾರದಿಂದ ತಿಂಗಳಿಗೆ, ಪ್ರತಿ ತಿಂಗಳಿಗೆ
ಐದರಿಂದ ಆರು ಸಾವಿರ ರೂಪಾಯಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯಾವುದು ಗೊತ್ತಾಯ್ತಾ ನಿಮಗೆ? ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ ಆ ಪ್ರಿನ್ಸಿಪಲ್ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸಿದ್ದೀವಿ. ಯಾಕಂದ್ರೆ ಸಮಾಜದಲ್ಲಿ ನಾವು ಬರೀ ಭಾಷಣ ಹೊಡೆದಾಗಲ್ಲ, ಸಮಾಜ ಆಗಬೇಕು, ವರ್ಗರಹಿತವಾದ ಸಮಾಜ ಆಗಬೇಕು, ಜಾತಿರಹಿತವಾದಂತಹ ಸರ್ಕಾರ ಸಮಾಜ ಆಗಬೇಕು. ಎಲ್ಲರೂ ಮುಖ್ಯವಾಗಿ ಬಂದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಿದಾಗ ಮಾತ್ರ. ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು, ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರು ಸಾಲದು, ಅದರ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದರ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ನಾವು. ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಏನಪ್ಪ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಆ ರಾಜಕೀಯ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು. ಇಲ್ಲದೆ ಹೋದರೆ ಅಸಮಾನತೆಯಿಂದ ನಡೆತಕ್ಕಂಥ ಜನ ಯಾವತ್ತಾರು ಒಂದು ದಿನ ರಾಜಕೀಯ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆಯ ಮಾತುಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನಪಿಡಲಿಕ್ಕೆ ಬಯಸ್ತಾರೆ. ಸಮಾಜದಲ್ಲಿ ಕುವೆಂಪು ಈ ರಾಜ್ಯದ ಈ ಜಿಲ್ಲೆಯವರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದು ಮಾಡಬೇಕಾದ್ರೆ ಸಮಾನತೆ ಬರಬೇಕು. ಸಮಾನತೆ ಬರದೇನೆ ಸಮಾಜ ಆಗದೇನೆ ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗದೇನೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಮಾತನ್ನ ಈ ಜಿಲ್ಲೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜಿಲ್ಲೆ ಹೋರಾಟದ ಜಿಲ್ಲೆ, ಹೋರಾಟದ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ. ಇಲ್ಲಿಂದ ಪ್ರಾರಂಭ ಆಗಲಿ, ಸರ್ವ ಜನಾಂಗದ ಶಾಂತಿಯ ತೋಟ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆಗಲಿ ಅಂತೇಳಿ, ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಆಶಯ, ಸಂವಿಧಾನದ ಆಶಯಗಳನ್ನ ದೇವೋದ್ದೇಶಗಳನ್ನ ಜಾರಿ ಕೊಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಇದನ್ನು ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚು ಬೇರೆ ಮಾತುಗಳನ್ನು ಆಡಲಿಕ್ಕೆ ಹೋಗಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಇದನ್ನ ಹೇಳಿ ಅಂತ ಹೇಳಿದ್ರು ನಮ್ಮ ಭದ್ರಾವತಿ ಶಾಸಕರು, ಬೇಡ ಅದು ಬೇಡ, ಈಗ ಹೇಳೋದು ಬೇಡ, ಇನ್ನೊಂದು ಸಾರಿ ಹೇಳ, ನಾವಾಗಿ ಈಗ ಏನು ಹೇಳ್ತೇವೆ ನಿಮ್ಗೆ ಪರವಾಗಿರ್ತೀವಿ. ನಾವು ಅದು ಹೇಳ್ತೀನಿ ಕೊನೆಯಲ್ಲಿ. ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ, ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೆ ಜೈಲಿತ್ತು ಅಲ್ಲ, ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ. ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ.
ಚಂದ್ರಶೇಖರವರೇ ಅಲ್ಲವ ಪ್ರಭು ನಿಮ್ ಜಿಲ್ಲೆಯವರು, 12ನೇ ಶತಮಾನದವರು. ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು, 12ನೇ ಶತಮಾನದವರು. ಅಲ್ಲಮ್ಮ ಇವತ್ತೇನಾದರೂ ಅನುಭವ ಮಂಟಪ ಇದೆಯಲ್ಲ, ಇವತ್ತಿನ ಪ್ರಜಾಪ್ರಭುತ್ವ, ಇವತ್ತಿನ ಪಾರ್ಲಿಮೆಂಟ್, ಇವತ್ತಿನ ವಿಧಾನಸಭೆ, ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದಲೇ ಪ್ರಾರಂಭ ಆದದ್ದು. ಅನುಭವ ಮಂಟಪದಿಂದ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ್ಮ ಪ್ರಭು. ಅದರಿಂದ ನನಗನ್ಸುತ್ತೆ ಅಲ್ಲಮ್ಮ ಪ್ರಭು ಅವರೇ ಸೇರ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಗ್ಬೋದಾ? ಆಗ್ಬೋದಾ? ಅದರಿಂದ ಮಧು ಬಂಗಾರಪ್ಪನವರು ಎಂಪಿಎಂ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ, ಇನ್ನೊಂದು ದಿನ ಬಂದ ಮಾತಾಡ್ತೀನಿ, ಆದರೆ ಅದರ ಪರವಾಗಿರ್ತೇವೆ ನಾವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೇ ಸಾಕ್ಷಿಭೂತರು. ಈ ರಾಜ್ಯದಲ್ಲಿ ಬಹಳ ಜನ ಟೀಕೆ ಮಾಡ್ತಾರೆ, 5 ಗ್ಯಾರಂಟಿಗಳು ಎಲ್ಲಿ ಜಾರಿ ಆದರು, ಈ ಗ್ಯಾರಿ ಆಗಿರೋದು ಏನಪ್ಪ? ಮತ್ತೆ ನಾನು ಹೇಳೋದಿಲ್ಲ, 100 ಸತ್ಯ. ಬೇಕಾದ್ರೆ ವೆರಿಫೈ ಮಾಡಿ. ಐ ಆಮ್ ರೆಡಿ ಟು ಗೋ ಟು ಎನಿ, ಯಾವುದೇ ವೇದಿಕೆಗೆ ಹೋಗ್ಲಿಕ್ಕೆ ತಯಾರಾಗಿದೆ. ಅದರಿಂದ ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಯುವನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಶಕ್ತರಿಗೆ ಆಸರೆಯಾಗುವಂತಹ ಅನೇಕ ಯೋಜನೆಗಳನ್ನ ನೀಡಿ ಜನಪರವಾಗಿ ನಾನಿದ್ದೇನೆ, ಸಾಮಾಜಿಕ ನ್ಯಾಯದ ಪರವಾಗಿ ನಾನಿದ್ದೇನೆ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಪ್ಪಾಳೆಯ ಗೌರವವನ್ನ ಒಟ್ಟಾಗಿ ಸಲ್ಲಿಸೋಣ. ಬಂಧುಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಸಾಗರ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಗೋಪಾಲಕೃಷ್ಣ ಅವರ ವಂದನಾರ್ಪಣೆ. ಬಂಧುಗಳೇ, ಈ ಬೃಹತ್ ಐತಿಹಾಸಿಕ ಸಭೆಯ ಉದ್ಘಾಟನೆ ಮಾಡಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.